ಶರಣ ಸಂಸ್ಕೃತಿಯ ಆಧುನಿಕ ಅಭ್ಯಾಸ ಆರಂಭವಾಗಿ ಸುಮಾರು 100 ವರ್ಷಗಳು ಗತಿಸಿದವು ಈ 100 ವರ್ಷಗಳ ಅವಧಿಯಲ್ಲಿ ಈ ಸಂಸ್ಕೃತಿ ವಿಷಯವಾಗಿ ಶೋಧ ಚಿಂತನ ಮತ್ತು ಪ್ರಸಾರ ಎಂಬ ಮೂರು ಘಟ್ಟಗಳು ಕಾಣಿಸಿಕೊಂಡಿವೆ ಶೋಧ ಘಟ್ಟದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದವರು ಫಗು ಹಳಕಟ್ಟಿಯವರು ಚಿಂತನ ಘಟ್ಟದಲ್ಲಿ ದೊಡ್ಡ ಪಾತ್ರ ವಹಿಸಿದವರು ಶ್ರೀ ಹರಡೇಕರ್ ಮಂಜಪ್ಪನವರು ಬಸವ ಸಂಸ್ಕೃತಿಯ ಪ್ರಸಾರ ಘಟ್ಟದಲ್ಲಿ ದೊಡ್ಡ ಪಾತ್ರ ವಹಿಸಿದವರು ಮಾನ್ಯ ಶ್ರೀ ಬಿಡಿ ಜತ್ತಿಯವರು ಅವರು ಬೆಂಗಳೂರಿನಲ್ಲಿ ಬಸವ ಸಮಿತಿಯನ್ನು ಸ್ಥಾಪಿಸುವುದರ ಮೂಲಕ ಕೇವಲ ರಾಜ್ಯಕ್ಕೆ ಸೀಮಿತವಾಗಿದ್ದ ಈ ಸಂಸ್ಕೃತಿಯನ್ನು ರಾಷ್ಟ್ರಮಟ್ಟದಲ್ಲಿ ವಿಸ್ತಾರಗೊಳಿಸಿದರು ಈಗ ಅದರ ಅಧ್ಯಕ್ಷರಾಗಿರುವ ಶ್ರೀ ಅರವಿಂದ್ ಜತ್ತಿಯವರು ಈ ಸಂಸ್ಕೃತಿಯನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರ ಮಾಡುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಅವರು ಕೇವಲ ಕನ್ನಡ ಮಾಧ್ಯಮದ ಮೂಲಕ ಪ್ರಸಾರಕ್ಕೆ ಸೀಮಿತಗೊಳ್ಳದೆ ಬೇರೆ ಬೇರೆ ಭಾಷೆಗಳಲ್ಲಿ ಇದು ಪ್ರಸಾರವಾಗಬೇಕೆಂಬ ಒಂದು ಆಲೋಚನೆಯಲ್ಲಿ ತೊಡಗಿದ್ದಾರೆ ಈಗಾಗಲೇ ಬಸವ ಜರ್ನಲ್ ಇಂಗ್ಲಿಷ್ ಭಾಷೆಯಲ್ಲಿ ಬಸವ ಪಥ ಕನ್ನಡ ತೆಲುಗು ತಮಿಳು ಮಲಯಾಳಿ ಮತ್ತು ಮರಾಠಿ ಮೊದಲಾದ ಭಾಷೆಗಳಲ್ಲಿ ಅನುವಾದ ಆಗಿ ಅದು ಪ್ರಕಟವಾಗ್ತಾ ಇದೆ ಇದರ ಒಂದು ಮುಂದುವರಿಕೆಯಾಗಿ ವಚನ ಸಾಹಿತ್ಯದ ಬಹುಭಾಷಾ ಅನುವಾದ ಯೋಜನೆಯನ್ನು ಬಸವ ಸಮಿತಿ ಕೈಗೆತ್ತಿಕೊಂಡಿದ್ದು ಇದಕ್ಕಾಗಿ ಕರ್ನಾಟಕ ಸರ್ಕಾರ 1 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದೆ ಈ ಅನುದಾನ ನೆರವಿನಲ್ಲಿ ಈ ಯೋಜನೆ ಈಗ ಆರಂಭವಾಗಿ ಅರ್ಧದಷ್ಟು ಕಾರ್ಯ ಪೂರ್ಣವಾಗಿದೆ ಇದರ ನಿರ್ದೇಶಕನಾಗಿ ನಾನು ಕೆಲಸ ಮಾಡುತ್ತಾ ಇದ್ದೇನೆ ನನ್ನ ಜೀವಮಾನದಲ್ಲಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಲಿಂಗಾಯತ ಸಮಾಜಕ್ಕೆ ಸಂಬಂಧಪಟ್ಟಂತೆ ಈ ಮೊದಲು 3-4 ಕೆಲಸಗಳನ್ನು ನಾನು ಪೂರೈಸಿದ್ದೇನೆ ಒಂದು ಗದುಗಿನ ಶ್ರೀ ತೋಂಟದಾರ್ಯ ಮಠದ ಲಿಂಗಾಯತ ಅಧ್ಯಯನ ಸಂಸ್ಥೆಯ ಮೂಲಕ ಲಿಂಗಾಯತ ಪುಣ್ಯಪುರುಷ ಮಾರಿಯೊಳಗೆ ಸುಮಾರು 250 ಜನರನ್ನು ಕುರಿತು ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ ಎರಡನೇದಾಗಿ ಕರ್ನಾಟಕ ಸರ್ಕಾರದ ಆಶ್ರಯದಲ್ಲಿ ಎಲ್ಲ ಶರಣರ ಎಲ್ಲ ವಚನಗಳನ್ನು 15 ಸಂಪುಟಗಳಲ್ಲಿ 10,000 ಪುಟಗಳಲ್ಲಿ 21,000 ವಚನಗಳನ್ನು ಪ್ರಕಟಿಸಲಾಗಿದೆ ಮೂರನೇದಾಗಿ ಬಿಜಾಪುರದ BLDE ಸಂಸ್ಥೆಯ ಆಶ್ರಯದಲ್ಲಿ ಹಳಕಟ್ಟಿಯವರ ಸಮಗ್ರ ಸಾಹಿತ್ಯವನ್ನು 15 ಸಂಪುಟಗಳಲ್ಲಿ 12,000 ಪುಟಗಳಲ್ಲಿ ಪ್ರಕಟಿಸಲಾಗಿದೆ ಈಗ ನಾಲ್ಕನೇದಾಗಿ ಶರಣ ಸಾಹಿತ್ಯದ ಬಹಳ ಮುಖ್ಯವಾದಂಥ ಕೊಡುಗೆಯಾಗಿರುವ ವಚನಗಳಲ್ಲಿ 2,500 ವಚನಗಳನ್ನು ಆಯ್ದುಕೊಂಡು ಅವುಗಳನ್ನು ಭಾರತ ಸರ್ಕಾರ ಮಾನ್ಯ ಮಾಡಿದ 22 ಭಾಷೆಗಳಲ್ಲಿ ಅನುವಾದ ಮಾಡಿಸುವ ಈ ಯೋಜನೆಗೆ ನಾನು ನಿರ್ದೇಶಕನಾಗಿ ಕೆಲಸ ಮಾಡುತ್ತಿದ್ದೇನೆ ಇದರ ಅಂಗವಾಗಿ ಇಂಗ್ಲಿಷ್ ಅನುವಾದ ಪಠ್ಯವನ್ನು ಇವತ್ತು ಅಮೆರಿಕಾ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ದಿಲ್ಲಿಯಲ್ಲಿ ರಾಷ್ಟ್ರಪತಿಗಳು ಈ ಎಲ್ಲ ಸಂಪುಟಗಳನ್ನು ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಯೋಜನೆ ಇದರ ಸ್ವರೂಪದ ಬಗ್ಗೆ ನಾವು ಹೇಳೋದಾದರೆ ಒಟ್ಟು ಈವರೆಗೆ ಬೆಳಕು ಕಂಡ ವಚನಗಳ ಸಂಖ್ಯೆ ಬಸವಯುಗ ಮತ್ತು ಬಸವೋತ್ತರಿಗ ಸೇರಿ 21,000 ಈ 21,000
ವಚನಗಳಲ್ಲಿ 2500 ವಚನಗಳನ್ನು ಆಯ್ದುಕೊಂಡಿದ್ದೇವೆ. ಈ 2500 ವಚನಗಳು ಅದರ ಸ್ವರೂಪ ಹೀಗಿರಬೇಕು ಅಂತ ನಾವು ನಿರ್ಣಯಿಸಿಕೊಂಡೆವು. ಒಂದು ಲಿಂಗಾಯತ ಸಿದ್ಧಾಂತವನ್ನು ಒಳಗೊಂಡಿರಬೇಕು. ಎರಡನೆಯದಾಗಿ ಲೋಕನೀತಿಯನ್ನು ಅದು ಸಾರಬೇಕು. ಮೂರನೆಯದಾಗಿ ಸಮಾಜದ ಬಗ್ಗೆ ಇರುವ ವಚನಗಳನ್ನು ಆಯ್ದುಕೊಳ್ಳಬೇಕು. ನಾಲ್ಕನೆಯದಾಗಿ ಸಮೃದ್ಧ ಸಮಾಜದ ಬಗ್ಗೆ ಇರುವ ವಚನಗಳನ್ನು ಆಯ್ದುಕೊಳ್ಳಬೇಕು. ಮತ್ತು ಇವೆಲ್ಲ ಮುಖ್ಯವಾಗಿ ಒಂದಿಷ್ಟು ಸಾಹಿತ್ಯಿಕವಾಗಿರಬೇಕು ಅಂತ. ಇಂಥ ಒಂದು ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಇಲ್ಲಿ 129 ಜನ ಶರಣರ, 31 ಜನ ಶರಣೆಯರ, 13 ಜನ ಅಜ್ಞಾತ ಶರಣರ, ಹೀಗೆ 173 ಜನ ಶರಣರ 2000 ವಚನಗಳನ್ನು ಆಯ್ದುಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ನಿರ್ದಿಷ್ಟವಾಗಿ ಹೇಳುವುದಾದರೆ, ಮೂಲ ಪಠ್ಯವೆಂದು ಕನ್ನಡ ವಚನಗಳ ಸಂಪುಟವನ್ನು ಕರೆದಿದ್ದೇವೆ. ಆಮೇಲೆ ಸಂಪರ್ಕ ಪಠ್ಯವೆಂದು ಇಂಗ್ಲಿಷ್ ಮತ್ತು ಹಿಂದಿ ಸಂಪುಟವನ್ನು ಕರೆದಿದ್ದೇವೆ. ಆಮೇಲೆ ಮಿಕ್ಕ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಮರಾಠಿ, ತೆಲುಗು, ತಮಿಳು, ಪಂಜಾಬಿ, ಬೆಂಗಾಲಿ, ಉರ್ದು ಮತ್ತು ಸಂಸ್ಕೃತ, ಹೀಗೆ 10 ಭಾಷೆಗಳ ಪಠ್ಯ ಈಗ ಸಿದ್ಧವಾಗಿ ಮುದ್ರಣವಾಗಿ ಬಿಡುಗಡೆಗೆ ಅವು ಕಾಯ್ತಾ ಇವೆ. ಈ ಒಂದು ಯೋಜನೆ 2008 ಆರಂಭವಾಗಿ ಈಗ 2012 ಕೊನೆಗೊಂಡು ಮುದ್ರಣವಾಗಿದೆ. ಹೀಗಾಗಿ ಒಟ್ಟು ನಾವು 10 ಸಂಪುಟ ಹೊರತರುವಲ್ಲಿ 4 ವರ್ಷ ಪರಿಶ್ರಮ ಪಟ್ಟಿದ್ದೇವೆ ಎಂದು ಹೇಳಬಯಸ್ತಾ ಇದ್ದಾರೆ. ಇವತ್ತು VSNA ಆಶ್ರಯದೊಳಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇಂಗ್ಲೀಷ್ ಆವೃತ್ತಿ ಮಾತ್ರ ಬಿಡುಗಡೆ ಆಗ್ತಾಯಿದೆ. ಆಗಲೇ ಹೇಳಿದ ಹಾಗೆ ಮಿಕ್ಕ ಆವೃತ್ತಿಗಳು ಇಂಗ್ಲೀಷ್ ಒಳಗೊಂಡಂತೆ ದಿಲ್ಲಿಯಲ್ಲಿ ರಾಷ್ಟ್ರಪತಿಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗ್ತಾಯಿದ್ದು, ಇದರೊಂದಿಗೆ ಪಂಜಾಬಿ ಭಾಷೆಯ ಸಂಪುಟ ಪಂಜಾಬ್ ಪ್ರಾಂತದೊಳಗೆ, ಬೆಂಗಾಲಿ ಭಾಷೆಯ ಸಂಪುಟ ಬಂಗಾಳ ದೇಶದೊಳಗೆ, ಅದೇ ರೀತಿ ಮರಾಠಿ, ತೆಲುಗು, ತಮಿಳು ಈ ಭಾಷೆಯ ಸಂಪುಟಗಳು ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಇವು ಬಿಡುಗಡೆ ಆಗಲಿವೆ. ಈ ಒಂದು ಯೋಜನೆಗೆ ಒಂದು ನಾವು ಸಂಪಾದಕ ಮಂಡಳಿಯನ್ನು ರೂಪಿಸಿದ್ದೇವೆ. ಸಂಪಾದಕ ಮಂಡಳಿಯ ಅಧ್ಯಕ್ಷರು ಮಾನ್ಯ ಶ್ರೀ ಅರವಿಂದ್ ಜತ್ತಿಯವರು, ಅದರ ಡೈರೆಕ್ಟರು ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸಂಪಾದಕರಾಗಿ ಹಿಂದಿ, ಇಂಗ್ಲೀಷ್, ತೆಲುಗು, ತಮಿಳು, ಬೆಂಗಾಲಿ, ಪಂಜಾಬಿ, ಸಂಸ್ಕೃತ್, ಉರ್ದು ಈ ಮೊದಲಾದ ಭಾಷೆಗಳಲ್ಲಿ ಬಲ್ಲಿದರಾದಂಥ ಒಬ್ಬೊಬ್ಬ ಸಂಪಾದಕರನ್ನು ನಾವು ನೇಮಿಸಿದ್ದೇವೆ. ಪ್ರತಿಯೊಬ್ಬ ಸಂಪಾದಕರ ಕೈಯೊಳಗೆ 8-10 ಜನ ಅನುವಾದಕರು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಈ 10 ಸಂಪುಟಗಳು ಹೊರಬರುವಲ್ಲಿ 100 ಜನ ವಿದ್ವಾಂಸರು ದುಡಿದ ಅವರ ಒಂದು ಪ್ರಯತ್ನ ಇದರಲ್ಲಿ ಇದೆ ಅಂತ ನಾನು ಸಂತೋಷದಿಂದ ಹೇಳಬಯಸಿದ್ದೇನೆ. ಇನ್ನೂ ಒಂದು ವಿಷಯ ಅಂತಂದರೆ, ಇದು ಸಾಹಿತ್ಯ ಮತ್ತು ಸಿದ್ಧಾಂತ ಮತ್ತು ಸಂಸ್ಕೃತಿ ಈ ಮೂರು ಗೊತ್ತಿದ್ದಂಥವ್ರು ಮಾತ್ರ ಇದನ್ನು ತೊಡಗಿಕೊಳ್ಳಬೇಕು. ಅಂದಾಗ ಮಾತ್ರ ಇದು ಸರಿಯಾದ ಒಂದು ಅನುವಾದ ಆಗ್ತಾಯಿದೆ. ಈಗ ಅನುವಾದಕರಿಗೆ ಬಂದಂಥ ಸಮಸ್ಯೆಗಳನ್ನು ಸಂಪಾದಕರು ಬಗೆಹರಿಸ್ತಾರೆ, ಅವ್ರಿಗೆ ಬಂದಂಥ ಸಮಸ್ಯೆಗಳನ್ನು ನಿರ್ದೇಶಕನಾದ ನಾನು ಬಗೆಹರಿಸ್ತಾ ಇದ್ದಾರೆ. ಹೀಗೆ ಮೂರು ಹಂತಗಳಲ್ಲಿ ನಾವು ಸಮಾಲೋಚನೆ ನಡೆಸುವ ಮೂಲಕ ಒಟ್ಟು ಈ ವಚನಗಳ ಅನುವಾದ ಯೋಜನೆ ಒಂದು ಪರಿಪೂರ್ಣವಾಗುವ ದಿಕ್ಕಿ